ಹಲೋ, ನಮಸ್ತೆ. ಹೇಗಿದ್ದೀರೆಲ್ಲರೂ? ವೆಲ್ಕಮ್ ಟು ದಿವ್ಯಾಸ್ ವ್ಲಾಗ್. ನಾನು ನಿಮ್ಮ ಪ್ರೀತಿಯ ದಿವ್ಯಾ. ಫ್ರೆಂಡ್ಸ್, ಮತ್ತೊಮ್ಮೆ ನಾವು ಆಶಾ ತುಂಬಾನೇ ಸಾಂಗ್ ಲೈಕ್ ಟು ಡಿಸ್ಟರ್ಬ್ ಮಾಡ್ತಾ ಇದ್ದ, ಸಾರಿ ಫ್ರೆಂಡ್ಸ್. ನಾವಿವಾಗ ಅಣ್ಣ ಮತ್ತು ನಾವೆಲ್ಲ ಮತ್ತೊಮ್ಮೆ ಮ್ಯಾಂಗ್ಳೂರ್ ಹೋಗ್ತಾ ಇದ್ದೀವಿ. ಸಣ್ಣ ಪುಟ್ಟ ಕೆಲಸಗಳಿತ್ತು. ಸೊ ನೋಡೋಣ ಮುಂದೆ ಏನೆಲ್ಲ ಆಗುತ್ತೆ, ನಿಮ್ಮ ಜೊತೆಗೆ ಏನೆಲ್ಲ ಶೇರ್ ಮಾಡ್ಬೋದು ಅಂತ. ಫ್ರೆಂಡ್ಸ್, ನಾವೆಲ್ಲರೂ ರೆಡಿ ಆಗಿದ್ದೀವಿ. ನಂದು ಮಾಮೂಲು, ಏನು ವ್ಯತ್ಯಾಸ, ಏನು ಡ್ರೆಸ್ ಇಲ್ಲ. ಅದರಲ್ಲೂ ಸ್ವಲ್ಪ ನನ್ನ ಭವ್ಯಂದು ಸ್ಪೆಷಲ್ ಆಗಿ ಇವತ್ತು ಕೂಡ ಏನೋ ಸ್ಪೆಷಲ್ ಆಗಿ ಡ್ರೆಸ್ ಮಾಡಿಸಿದ್ದೀನಿ ನೋಡಿ. ಸೊ ಥ್ಯಾಂಕ್ ಯು, ಥ್ಯಾಂಕ್ ಯು. ಅಂದರೆ ನಾನು ಹೇಳಿದಾಗ ಯಾವುದೇ ಬೇಜಾರಿಲ್ಲದೆ ಅವಳು ನನಗೆ ಏನು ನನಗೆ ತುಂಬ ಇಷ್ಟ ಡ್ರೆಸ್ ಮಾಡಿಸೋದು, ಮಾಡೋದು ಎಲ್ಲ. ಸೊ ಅದಕ್ಕೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾಳೆ. ಸೊ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಭವ್ಯ. ಫ್ರೆಂಡ್ಸ್, ಮತ್ತೆ ಮತ್ತೊಂದು ವಿಚಾರ ಅಂತ ಹೇಳಿದರೆ, ನಿಮಗೆ ಒಳ್ಳೆಯ ಒಂದು ಮನೆ ಮದ್ದು ಗ್ಯಾಸ್ ಟಕ್ಕಿ ಅದನ್ನು ಇವತ್ತು ಹೇಳ್ತೇನೆ. ಆದರೆ ವಿಡಿಯೋದ ಎಂಡ್ ತನಕ ನೋಡಬೇಕು, ತುಂಬಾ ಉತ್ತಮವಾದ ಮೆಡಿಸಿನ್ ಅದು. ಸೊ ನೀವು ವಿಡಿಯೋದ ಎಂಡ್ ತನಕ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಶಿಶಾ, ಹೊಸ ದೋಸೆ ಹೇಗಿದೆ? ಸೂಪರಾ? ವೆರಿ ಗುಡ್. ಎಲ್ಲಿಗೆ ಹೋಗ್ತಾ ಇದೀಯಾ ನೀನು? ಮಂಗಳೂರಾ? ಗೋಲ್ಗಪ್ಪ ಎಲ್ಲಿರೋದು? ಆಮೇಲೆ ನನಗೆ ಬ್ಯಾಂಗಲೆಲ್ಲ ಕೆಲವು ಪರ್ಚೇಸ್ ಮಾಡೋಕ್ಕಿತ್ತು. ಸೊ ಜೊತೇಲಿ ಭವ್ಯನ ಕರ್ಕೊಂಡು ಹೋಗಿದ್ದೆ. ನನಗೆ ಕೆಲವು ಕಸ್ಟಮರ್ಗಳಿಗಾಗಿ ಬ್ಯಾಂಗಲ್ಸ್ ಬೇಕು ಅಂತ ಹೋಗಿದ್ದೆ ನಾನು. ಕೆಲವು ಡಿಸೈನ್ಗಳು ತುಂಬ ಚೆಂದ ಇತ್ತು. ಭವ್ಯಂಗಂತೂ ಅಲ್ಲಿ ಥರ ಥರದ ಬಳೆಗಳನ್ನು ನೋಡಿ ತುಂಬಾ ಖುಷಿಯಾಯಿತು. ಹೇಳ್ತಾ ಇದ್ಲು ಎಲ್ಲ ಚಲೋ ಇತ್ತು ಅಂತ, ತುಂಬಾ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ಲು. ಆಮೇಲೆ ಹೇಳಿದ್ಲು ಕೂಡ ಇಲ್ಲಿಗೆ ಕರ್ಕೊಂಡು ಬಂತು, ನನಗೆ ತುಂಬ ಖುಷಿ ಕೊಟ್ಟೆ ಅಂತ ಹೇಳಿದ್ಲು. ಅವಳ ಮುಖದ ಸಂತೋಷ ನೋಡಿ ನನಗಂತೂ ತುಂಬ ಖುಷಿಯಾಯಿತು. ಲೇಡೀಸ್ಗೆ ಹಾಗೆ ಅಲ್ವಾ, ಆಭರಣಗಳನ್ನು ನೋಡೋದು, ಡಿಸೈನ್ಸ್ ನೋಡೋದು, ಅದೆಲ್ಲ ತುಂಬ ಇಷ್ಟ ಇರುತ್ತೆ. ಯಾರಿಗೆ ಇಷ್ಟ ಇರೋದಿಲ್ಲ ಹೇಳಿ. ಸೊ ಈ ಬಳೆ ಒಂಥರ ಚೆನ್ನಾಗಿತ್ತು, ಟ್ರೆಡಿಷನಲ್ ಲುಕ್. ಆಮೇಲೆ ಪೆಂಡೆಂಟ್ಸ್ಗಳು, ಅದರಲ್ಲಿ ದೊಡ್ಡ ಪೆಂಡೆಂಟ್ಸ್ಗಳು, ಸಣ್ಣದು, ಆಮೇಲೆ ಮೀಡಿಯಮ್ ಸೈಜಿದು ಎಲ್ಲ ಅಲ್ಲಿ ಅವೈಲ್ ಇದೆ. ಹಾಗೆ ಟೆಂಪಲ್ ಹಾರಗಳು ಇದೆ, ಜುಮ್ಕಗಳು, ಈ ರೀತಿಯೆಲ್ಲ ತುಂಬ ಪ್ಯಾಟರ್ನ್ಗಳು ಇವೆ. ಆಮೇಲೆ ಅವಳಿಗೆ ಚೋಕರ್ ಬೇಕು ಅಂತ ತುಂಬ ಆಸೆ ಇತ್ತು. ಸೊ ಅದನ್ನೆಲ್ಲ ಅವಳಿಗೆ ಯಾವುದು ಇಷ್ಟ ಆಯಿತು ಅದನ್ನೆಲ್ಲ ನಾನು ಹಾಕಿ ಅವಳಿಗೆ ತೋರಿಸ್ತಾ ಇದ್ದೆ, ಈ ರೀತಿಯಾಗಿ ಇದು ಕಾಣುತ್ತೆ ಅಂತ. ಈ ಹಾರ ನೋಡಿ, ಇದನ್ನೊಮ್ಮೆ ಜಸ್ಟ್ ನಾನು ಹಾಕಿ ನೋಡುವ ಅಂತ ಹೇಳಿ ಹಸ್ಬೆಂಡಿಗೆ ತೋರಿಸ್ತಾ ಇದ್ದೆ. ಎದುರುಗಡೆ ಅಲ್ಲಿ ಇದ್ದರು ಹಸ್ಬೆಂಡ್ ಕೂತು, ಅವರಿಗೆ ತೋರಿಸ್ತಾ ಇದ್ದೆ ಹೇಗೆ ಕಾಣ್ತೇನೆ ಅಂತ. ಬಟ್ ನಾನು ಬೈ ಮಾಡಲಿಕ್ಕೆ ಅಂತ ಹೇಳಿ ನಾನು ಹಾಕಿದ್ದಲ್ಲ, ಚೆನ್ನಾಗಿದೆ. ಆಮೇಲೆ ಈ ಚೋಕರ್ ಇಷ್ಟ ಆಯಿತು, ಆದರೆ ಅದರ ಡಿಸೈನ್ ಇನ್ನೂ ಬೇರೆ ಏನಾದರೂ ಇದ್ದಿದ್ದರೆ ಚೆಂದ ಕಾಣ್ತಿತ್ತು ಅಂತ ಆಯಿತು. ನನಗೆ ಬೇಕು ಬಟ್ ಇವಾಗ ನಾನು ತಗೊಂಡಿಲ್ಲ. ಇದು ಭವ್ಯಂಗೆ ಇಷ್ಟ ಆಯಿತು. ಸೊ ಅದನ್ನು ನಾನು ಹಾಕಿ ಅವಳಿಗೆ ತೋರಿಸ್ತಾ ಇದ್ದೆ. ಇದರಲ್ಲಿ ಹಾಕಿ ಹೆಂಗೆ ತೆಗೆದ ಹಂಗೆ ಬಂತು. ಮುಖ ತೋರ್ಸು, ಶ್ರೀಶಾ ಮುಖ ತೋರ್ಸು, ಚಿತ್ರ ಶ್ರೀಶಾ ಬೆಚ್ಚ ನೀರು ಕೊಡ್ಲಿ. The next day. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವತ್ತು ಬೆಳಿಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಬ್ರೇಕ್ಫಾಸ್ಟಿಗೆ ಚಪಾತಿ ಮತ್ತು ಪಲ್ಯ ಮಾಡೋಣ ಅಂತ. ಚಪಾತಿಗೆ ಭವ್ಯ ಕಲಿಸಿದಾಳೆ.
ಅಂದರೆ ಅವರೇ ಪುಡಿ ಮಾಡಿ ತಂದಿರುವಂತಹ ಗೋಧಿ ಪುಡಿ. ಸೊ ತುಂಬಾ ಚೆನ್ನಾಗಿ ಆಗುತ್ತೆ ಚಪಾತಿ. ಸೊ ಹೊರಟಿದ್ದೀವಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತ. ಅಡುಗೆ ಮನೆಯಲ್ಲಿ ಫುಲ್ ಜನ ಎಲ್ಲರೂ ಅಡುಗೆ ಭಟ್ರಾಗಿದ್ದಾರೆ ಇವತ್ತು. ಇಲ್ಲಿ ಮೇನ್ ಕುಕ್ ಅಣ್ಣ ಅಣ್ಣ ಇವತ್ತು ಮೇನ್ ಕುಕ್ ಆಗಿದ್ದಾನೆ. ಇವನ್ ಯಾರು? ಶ್ರೀಶಾ. ಇದೆಂಗಿದೆ? ಇದೆಂತ ಎಂತ ಇದು? ಸಾಂಬಾರ್. ಇದೆಂತ ಶ್ರೀಶಾ? ಪಾನೀಯಾ ಕುಡ್ದ್ಯಾ? ಹೇಗಿದೆ ಅದು ಪಾನಿ? ಸೂಪರ್. ವಿಷಯ ಅಂತ ಹೇಳಿದ್ರೆ ಆಶುಗೆ ಹುಷಾರಿಲ್ಲ. ಒಂದು ಎರಡು ಮೂರು ದಿವಸ ಆಯ್ತು ಸ್ಕೂಲ್ಗೂ ಹೋಗಿಲ್ಲ. ಎಂತಾಗಿದ್ದು ನಿಮಗೆ? ವಾಂತಿ, ವೀಕ್ನೆಸ್, ಸ್ವಲ್ಪ ಜ್ವರ ಎಲ್ಲ ಇತ್ತು. ಸೊ ಸ್ಕೂಲ್ಗೆ ಕಳಿಸಿಲ್ಲ. ಹಾಗೆ ಅವನು ಸ್ವಲ್ಪ ಏನು ಡಲ್ ಆಶು ಡಲ್ ಅದಕ್ಕೆ ಇವನಿದ್ದಾನೆ. ಜಾಸ್ತಿ ಉಪದ್ರವ ಕೊಟ್ಟರೆ ಹೀಗೆ ಮಾಡಿದ್ದೆ ಎಂತ ಮಾಡ್ಲಿಕ್ಕೆ ಹೋಗುದು? ಕಟಿಯಕ್ಕ ಅವನ ಮೇಲೆ ನಮ್ ಶ್ರೀಶ ಫುಲ್ ಎಂಜಾಯ್ ಮಾಡ್ತಾ ಇದ್ದಾನೆ. ಏನು ನಮ್ಮಲ್ಲೆಲ್ಲ ಮೇನ್ ಹೀರೋ ಅವನು. ಕಂಟೆ ಮಾಡ್ತಾ ನಾನು ಕಾಟ ಕೊಡ್ತೆ ಅಂತ ಹೇಳ್ತಾ ಇರ್ತಾನೆ. ಅವನು ಶಿರ್ಸಿ ಭಾಷೆಯಲ್ಲಿ ಕಾಟ ಕೊಡ್ತೆ ಅಂತ ಹೇಳುದಂತೆ. ಸೊ ಮಸ್ತು ಮಜಾ ಆತು ಅಂತ ಹೇಳ್ತಾ ಇರ್ತಾನೆ. ಅಲ್ಲ ಮಜಾ ಆತಲ್ಲ. ಇವರೇನು ಹೀಗೆ ಗೊತ್ತಿದ್ದೆ? ಶರ್ಟ್ ಆಗ್ಲಿಲ್ಲ, ಸ್ನಾನ ಎಲ್ಲ ಮಾಡ್ಬಿಟ್ಟು ಬಂದಿದ್ದಾರೆ. ನಾಳೆ ಏನು ಸ್ಪೆಷಲ್ ಡೇ ಹೇಳಿಕುಂಟ? ಯಾರದ್ದು? ವೆರಿ ಗುಡ್. ಬೀಚ್ ಅಂದ್ರೆ ಎಂತ ಆಡೋದಾ? ಎಂತ ಆಟ ಬೀಚಲ್ಲಿ? ಏನಿದೆ ಏನಿದೆ ಬೀಚಲ್ಲಿ? ಶಾರ್ಕ್, ಮೀನು. ಓ ಹೌದಾ? ಮತ್ತೇನಿದೆ ಮೀನ್? ಮೀನ್ ಏನಿದೆ? ನೀರಲ್ಲ, ರೋಡ್ ಅಲ್ಲ ಬೀಚಲ್ಲಿ ಇರೋದು? ಹೌದಾ? ಡಾಮರ್ ರೋಡ್ ನೀರಾ? ಆಯಿಲ್ ಬೇಡ ಅಂತ ಹೇಳಿ ಹಪ್ಪಳವನ್ನು ಸುಟ್ಟಾಕ್ತಾ ಇದ್ದಾರೆ. ಕೊಬ್ಬರಿ ಎಣ್ಣೆ ಹಾಕಿ ದಪ್ಪ ಹಪ್ಪಳಗಳಿದ್ರೆ ತೆಳ್ಳಗಿತ್ತು. ಎಸ್, ಇದು ತೆಳ್ಳಗಿದೆ ಅಂತ. ಸ್ವಲ್ಪ ದಪ್ಪ ಇದ್ರೆ ಇದಕ್ಕೆ ಕೊಬ್ಬರಿ ಎಣ್ಣೆ ಹಾಕೊಂಡು ತಿನ್ಲಿಕ್ಕೆ ತುಂಬಾನೇ ಚಲೋ ಆಗ್ತು ಅಲ್ಲ ಶ್ರೀಶಾ? ಶ್ರೀಶಾ, ನಿನ್ನ ಕಾರ್ ತೇರ್ಸಿಲ್ವಾ ಪೇಟೆಲಿ? ನೀನು ಅಲ್ಲಿ ಹೋಗಿ ಉಂಟಲ್ಲ, ನೀನು ಹೋಗಿ. ಎರಡನೇ ದಿನಕ್ಕೆ ನಾವು ಬರ್ತೀವಿ, ಬರ್ಲ ಶಿರ್ಸಿಗೆ ಬಂದ್ಬಿಡ್ಲ? ಬಂದ್ರೆ ಎಲ್ಲಿ ಕರ್ಕೊಂಡು ಹೋಗ್ತಿ? ಎಲ್ಲಿ ಕರ್ಕೊಂಡು ಹೋಗ್ತಿ ನಮ್ಮನ್ನ ಶಿರ್ಸಿಗೆ ಬಂದ್ರೆ? ಬೀಚ್, ಶಿರಸಿಲಿ ಬೀಚ್. ಎಸ್, ಅದು ಶ್ರೀಶಂದು ಪ್ರೈವೇಟ್ ಬೀಚ್, ಯಾರಿಗೆ ಹೇಳ್ತಿಲ್ಲ. ಶಿರ್ಸಿ ಬೀಚ್. ನೀ ಬೀಚಿಗೆ ಹೋಗ್ಬೇಕಾ? ನೀರು ಬಿಟ್ಟು
ಉಪ್ಪಾಕದಕ್ಕೆ ತೋಡ್ ನೀರಲ್ಲಿ ನೀರ್ ಬಿಟ್ಟು ಆಮೇಲೆ ಅದಕ್ಕೆ ಉಪ್ಪಾಕಿದ್ರೆ ಬೀಚ್ ಆಗುತ್ತೆ ಶಿರಸಿಲಿ ಅಲ್ವಾ ಅಲ್ವಾ ಸುಮ್ಮನೆ ಅಂತಾರೆ ಇವರೆಲ್ಲ ಜೋಕ್ ಮಾಡ್ತಾ ಇದ್ದಾರೆ ಅಲ್ವಾ ಅಲ್ಲ ನಿನ್ನ ಪೇಟೆ ಕರ್ಕೊಂಡು ಹೋದ್ರಲ್ವಾ ಇವಾಗ ಅಲ್ಲಿ ನಿನ್ನ ನಿಲ್ಸೇ ಇಲ್ಲಂತೆ ಯಾಕೆ ಖಂಡಿತಲ್ಲ ಕೇಳ್ತೀನಿ ಅದಕ್ಕೆ ನಿನ್ನ ಗುಣ ಅಷ್ಟು ಒಳ್ಳೇದಿದೆ ಅಂತ ಕಾರಲ್ಲಿ ಇರಿಸಿದ್ದಾರೆ ಅಲ್ವಾ ಶೋಗೆ ಮಾತ್ರ ಬೆಸ್ಟ್ ಅಂತ ಅಲ್ಲಿ ಶೋಗೆ ಇಟ್ಟಿದ್ದಾರೆ ನಿನ್ನ ಕಾರಲ್ಲಿ ಇರಿಸಿದ್ರೆ ಮಂಗನ ಆಟ ಆಡ್ತಿ ಅಂತ ಐಸ್ ಕ್ರೀಮ್ ಬೇಕು ಕ್ಯಾಂಡಿ ಬೇಕು ಅದು ಬೇಕು ಇದು ಬೇಕು ಬೇಕಾ ಹಾಕ್ಬೇಕಾ ಸೊ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಒಂದು ಹೆಲ್ತ್ ಟಿಪ್ಸ್ ಹೇಳ್ತಾ ಇದ್ದೀನಿ ಗ್ಯಾಸ್ಟ್ರಿಕ್ ಗ್ಯಾಸ್ಟ್ರಿಕ್ ಈಗ ಒಂದು ಎಲ್ಲರಿಗೂ ಇರುವಂಥ ಒಂದು ಪ್ರಾಬ್ಲಮ್ ಅಂದರೆ ಇವಾಗಿನ ತರಕಾರಿ ಯಾವುದೇ ಫ್ರೂಟ್ಸ್ ತಿಂದರೆ ಏನೇ ತಿಂದರೂ ಗ್ಯಾಸ್ಟ್ರಿಕ್ ಆಗುತ್ತೆ ಸೊ ಅದಕ್ಕೆ ಒಂದು ನನ್ನ ಶಿಸಿ ಅಣ್ಣ ಒಂದು ಒಳ್ಳೆಯ ಒಂದು ಮೆಡಿಸಿನ್ ಹೇಳಿದ್ದಾರೆ ಸೊ ನಿಮ್ಮದು ಗೊತ್ತಿಲಿಕ್ಕೂ ಸಾಕು ಬಟ್ ಗೊತ್ತಿಲ್ಲದವರು ಇದನ್ನು ಮಾಡಿ ನೋಡಿ ತುಂಬ ಈಸಿಯಾಗಿದೆ ಇದಕ್ಕೆ ಬೇಕಾದ್ದು ಎರಡು ವೀಳ್ಯದೆಲೆ ಒಂದು ಎರಡು ಚಿಟಿಕೆ ಹರಳು ಉಪ್ಪು ಆಮೇಲೆ ಎರಡು ಸ್ಪೂನ್ ಕೊತ್ತಂಬರಿ ಆಮೇಲೆ ಜೀರಾ ಅದಕ್ಕಿಂತ ಕಮ್ಮಿ ಜೀರಿಗೆ ಕಮ್ಮಿ ಜೀರಿಗೆ ಅಂದ್ರೆ ಒಂದು ಸ್ಪೂನ್ ಅಥವಾ ಸ್ವಲ್ಪ ಕಮ್ಮಿ ಇರ್ಬೋದು ಇದು ವೀಳ್ಯದೆಲೆ ಹದ ದೊಡ್ಡದಾದ್ರೆ ಎರಡು ನಡೆಯುತ್ತೆ ಯಾಕೆಂತಂದ್ರೆ ಅದು ವೀಳ್ಯದೆಲೆ ರಸ ಅದೇ ಮುಖ್ಯವಾದ್ದು ಆಮೇಲೆ ಸ್ವಲ್ಪ ವೀಳ್ಯದೆಲೆ ರಸ ಬರ್ತದಲ್ಲ ನಾವು ಜಗದಾಗ ಅದು ಉಪ್ಪು ಸ್ವಲ್ಪ ವೀಳ್ಯದೆಲೆ ರಸ ಮೇನ್ ಅಂತೆ ಸೊ ಅದು ಒಂದು ಸ್ವಲ್ಪ ದೊಡ್ಡದಿದ್ರೆ ಒಳ್ಳೇದು ಅಂದ್ರೆ ಬರೀ ಚಿಕ್ಕದಾದ್ರೆ ಎರಡು ಒಳ್ಳೆ ದೊಡ್ಡಕ್ಕಿದ್ರೆ ಅದು ಒಂದು ಸಾಕು ನೋಡ್ಕೊಂಡು ಅಂದ್ರೆ ರಸ ಬೇಕಾದ್ರದ್ದು ಮೇನ್ ಆಮೇಲೆ ಸ್ವಲ್ಪ ಜೀರಿಗೆ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಕೊತ್ತಂಬರಿ ಮತ್ತೆ ಇಷ್ಟು ಉಪ್ಪು ನೋಡಿ ಎರಡು ಹರಳು ಉಪ್ಪು ಹಾಕಿದ್ದೀನಿ ಕಲ್ಲುಪ್ಪು ಇದನ್ನ ಒಟ್ಟಿಗೆ ಮಿಕ್ಸ್ ಮಾಡಿ ತಿನ್ನೋದು ಈ ಕವಳ ಹಾಕೋತಾರಲ್ಲ ಹಾಕೊಂಡು ಅದನ್ನ ನಿಧಾನ ಜಗಿತಾ ಅದ್ರ ರಸವನ್ನು ನುಂಗ್ತಾ ಬರ್ಬೇಕು ನಿಧಾನವಾಗಿ ಸ್ವಲ್ಪ ಸ್ವಲ್ಪ ರಸವನ್ನು ನಾವು ಸೇವಿಸಬೇಕು ನುಂಗುತ್ತಾ ಬರಬೇಕು ಅವಾಗ ನಮ್ಮ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇಮಿಡಿಯೇಟ್ ಕಡಿಮೆ ತಕ್ಷಣ ಈಗ ಹೊಟ್ಟೆಯಲ್ಲಿ ಗ್ಯಾಸ್ ತುಂಬಿ ಹೊಟ್ಟೆ ಉಬ್ಬರಿಸೋದು ಅಂತದ್ದು ತಕ್ಷಣಕ್ಕೆ ರಿಲೀಫ್ ಆಗುತ್ತೆ ತಕ್ಷಣ ರಿಲೀಫ್ ಆಗುತ್ತೆ ಸಾರಿ ಇಮಿಡಿಯೇಟ್ ರಿಲೀಫ್ ಆಗುತ್ತೆ ಅಂತ ಅಣ್ಣ ಹೇಳ್ತಾರೆ ಅವರೆಲ್ಲ ಮಾಡ್ತಾರಂತೆ ಇದನ್ನ ಅದನ್ನು ನನ್ನ ಹತ್ರ ಹೇಳಿದ್ರು ಸೊ ಇಷ್ಟು ಒಳ್ಳೆ ಏನು ಮೆಡಿಸಿನ್ ಅನ್ನು ಎಂಥದ್ದು ಮನೆ ಮದ್ದನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಹೇಳಿ ನಾನು ಶೇರ್ ಮಾಡಿದ್ದೀನಿ ನೀವು ಮಾಡಿ ನೋಡಿ ಇದೆಲ್ಲ ನಮಗೆ ಸಿಗುವಂಥದ್ದೇ ಇಲ್ಲಿ ಸಿಟಿಯಲ್ಲಿ ಕೂಡ ಸಿಗುವಂಥದ್ದೇ ಏನು ಇದು ಎಲ್ಲ ಮನೆಯಲ್ಲಿ ಇರುವಂತಹ ಪದಾರ್ಥಗಳಿಂದಲೇ ಇದನ್ನು ತಯಾರು ಮಾಡೋದು ಇದನ್ನು ಒಂದು ಸಲ ಎರಡು ಸಲ ತಿನ್ಬೋದು ಒಂದ್ ಸತಿ ಅದನ್ನ ತಿಂದು ಕುಡಿದ್ರೆ ಅದು ಒಂದ್ಸತಿ ಒಮ್ಮೆ ಇಷ್ಟು ತಗೊಂಡ್ರೆ ಸಾಕು ಆಮೇಲೆ ಅದನ್ನ ಜಗಿತ ಅದು ಇಷ್ಟ ಇಲ್ಲ ಅಂತಂದ್ರೆ ಆ ರಸಲ್ಲ ನುಂಗಾದ್ಮೇಲೆ ಆ ಇದು ಬರೋದನ್ನ ಉಗುಳ್ಬಹುದು ಇಲ್ಲ ನುಂಗ್ಬಹುದು ಅದೇನು ಹೆಲ್ತಿಗೆ ಏನು ತೊಂದರೆ ಇಲ್ಲ ಆದ್ರೆ ಏನು ಜಗಿತ ಅದೇನು ಎಂಡಲ್ಲಿ ನಿಮ್ಗೆ ಅದು ಬೇಡ ಅನ್ಸಿದ್ರೆ ಉಗುಳ್ಬಹುದು ರಸ ಮಾತ್ರ ನಮ್ಗೆ ಮೇನ್ ಆಗುತ್ತೆ ಆಮೇಲೆ ಇದು ವಾಂತಿ ಬರುವ ಹಾಗೆ ಆಗುವಂತ ಒಳ್ಳೆ ರಿಲೀಫ್ ಕೊಡುತ್ತೆ ಗ್ಯಾಸ್ಟ್ರಿಕ್ ಇಂದ ಬರುವಂತ ವಾಂತಿ ಏನಿದೆ ಅದಕ್ಕೂ ಕೂಡ ತುಂಬಾ ಒಳ್ಳೇದಂತೆ ಮತ್ತೆ ತಕ್ಷಣ ಸಣ್ಣ ಪ್ರಮಾಣದ ಎಸಿಡಿಟಿ ಅದು ಕಮ್ಮಿ ಆಗ್ತದೆ ಸೊ ನೀವು ಕೂಡ ಟ್ರೈ ಮಾಡಿ ನೋಡಿ ದೇವರು ನನಗೆ ಇಂಥ ಪ್ರೀತಿ ಅಣ್ಣನ ಮನೆಯನ್ನು ಕೊಟ್ಟಿದ್ದಾನೆ ಸೊ ನನಗೆ ತುಂಬಾ ಖುಷಿ ಆಗ್ತಾ ಇದೆ ನಾನು ಆ ವಿಷಯದಲ್ಲಿ ತುಂಬ ಪುಣ್ಯವಂತೆ ಅಂತ ಹೇಳ್ಬೋದು ಅಮೂಲ್ಯವಾದ ಸಂಪಾದನೆ ಅಂತ ಹೇಳಿದರೆ ಪ್ರೀತಿ ಈ ಪ್ರೀತಿಯನ್ನು ಸಂಪಾದನೆ ಮಾಡಿಕೊಂಡಾಗ ದೇವರು ನಮಗೆ ಸಕಲ ಸೌಭಾಗ್ಯವನ್ನು ಕೊಡ್ತಾನೆ ಸೊ ಎಲ್ಲರೂ ಪ್ರೀತಿ ಮಾಡೋದನ್ನು ಕಲಿರಿ ಕೊನೆಗೆ ಉಳಿಯೋದು ಪ್ರೀತಿ ಮಾತ್ರ ಅಂತ ಹೇಳ್ತಾ ಇವತ್ತಿನ ನನ್ನ ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ಟೇ ಸೇಫ್ ಟೇಕ್ ಕೇರ್ ಬಾಯ್